ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರದ 35 ವಾರ್ಡ್ಗಳಲ್ಲಿಯೂ ಸ್ವಚ್ಛತೆ ಕಾಪಾಡುವ ಸಲುವಾಗಿ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ವತಿಯಿಂದ ಸ್ವಚ್ಛತೆಗಾಗಿ ಪ್ಲಾಗ್ಥಾನ್ ಕಾರ್ಯಕ್ರಮ ನಡೆಸಲಾಯಿತು. ವಿಶೇಷವಾಗಿ ಕುವೆಂಪು ನಗರ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಪ್ಲಾಗ್ಥಾನ್ಗೆ ಜಿಲ್ಲಾ ನ್ಯಾಯಾಧೀಶರಾದ ಜಯಂತ್ ಕುಮಾರ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಸ್ವಚ್ಛತೆಗಾಗಿ ಫ್ಲಾಗಥಾನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ನ್ಯಾಯಾಧೀಶರಾದ ಜಯಂತ್ ಕುಮಾರ್, ಇಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ. ಇಂತಹ ಪವಿತ್ರ ದಿನದಂದು ಮಹಾನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ ಸ್ವಚ್ಛತೆಗಾಗಿ ಫ್ಲಾಗಥಾನ್ ಉತ್ತಮ ಕಾರ್ಯಕ್ರಮವಾಗಿದೆ. ಪ್ರತಿದಿನ ನಗರದ ಸ್ವಚ್ಛತೆ ಕಾಪಾಡುವ ಪೌರ ಕಾರ್ಮಿಕರನ್ನು ನಾವೆಲ್ಲರೂ ಅಭಿನಂದಿಸಲೇಬೇಕು. ಪೌರ ಕಾರ್ಮಿಕರು ಇಲ್ಲದಿದ್ದರೆ ನಗರದಲ್ಲಿ ನಾವು ನಡೆದಾಡಲು ಕಷ್ಟವಾಗ್ತಿತ್ತು ಅಂದರು. ಮೇಯರ್ ಪ್ರಭಾವತಿ ಸುದೀಶ್ವರ್ ಮಾತನಾಡಿ, ಪ್ರತಿಯೊಬ್ಬರೂ ನನ್ನ ಊರು ನನ್ನ ಮನೆ ಎಂದು ತಿಳಿದುಕೊಂಡು ನಗರವನ್ನ ಸ್ವಚ್ಛ ಮಾಡಬೇಕು. ಪೌರ ಕಾರ್ಮಿಕರು ಇಲ್ಲ ಅಂದರೆ ನಾವಿಲ್ಲ. ಮುಂಜಾನೆಯೇ ಅವರು ನಗರದ ಸ್ವಚ್ಛತೆ ಕಾಪಾಡುವ ಕಾಯಕದಲ್ಲಿ ನಿರತರಾಗಿರುತ್ತಾರೆ. ಅವರು ಶ್ರಮಜೀವಿಗಳು. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಯುವಕರು ವಿದ್ಯಾರ್ಥಿಗಳು ಶ್ರಮ ವಹಿಸಬೇಕು. ಸ್ವಚ್ಛತೆ ಕಾಪಾಡುವ ಕೆಲಸ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು, ಇದು ನಿರಂತರವಾಗಿರಬೇಕು ಅಂತ ತಿಳಿಸಿದರು. ಇವತ್ತಿನ ಕಾರ್ಯಕ್ರಮ ಫ್ಲಾಗಥಾನ್ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಒಂದು 3 ವಾರ್ಡ್ ಸೇರಿ ಅಲ್ಲಿ ಕುವೆಂಪು ನಗರದಲ್ಲಿ ಹಮ್ಮಿಕೊಂಡಿದ್ದರು. ಅಲ್ಲಿ ಒಂದು 500 ಸ್ಟೂಡೆಂಟ್ಸ್ ಸೇರಿಕೊಂಡಿದ್ರು. NCC, ಹಸಿರು ಸೇವಾದಳ ಮತ್ತು ಗೈಡ್ಸು, ವಿದ್ಯಾವಾಹಿನಿ ಕಾಲೇಜಿಂದ ಸುಮಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಲ್ಲಿ ನಾಗರಿಕರು ಕೂಡ ಮತ್ತು ಸಂಘ ಸಂಸ್ಥೆ ಸಂಘಟಕರೆಲ್ಲ ಸೇರಿಕೊಂಡಿದ್ದರು. ಮತ್ತು ಅದು ಅಲ್ಲಿನ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಮೇಯರ್ ಲಲಿತಕ್ಕ ಬಂದಿದ್ದರು. ಉಪಮೇಯರ್ ನರಸಿಂಹಮೂರ್ತಿ ಅಣ್ಣ ಮತ್ತು ಶ್ರೀನಿವಾಸ ಅಣ್ಣನು ಕೂಡ ಬಂದಿದ್ದರು. ಅದರಲ್ಲಿ ನಮ್ಮ ಆಯುಕ್ತರು, ನಮ್ಮ ನ್ಯಾಯಾಧೀಶ ಸಭಾನು ಮತ್ತು ಯೂನಿವರ್ಸಿಟಿ ಕುಲ ಸಚಿವರು ಕೂಡ ಬಂದಿದ್ದರು, ಕುಲಪತಿಗಳು ಬಂದಿದ್ದರು. ಎಲ್ಲರೂ ಸೇರಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀವಿ. ಮತ್ತು ಅಲ್ಲಿ ಒಂದು ಬೀದಿ ನಾಟಕ ಥರ ಒಂದು ಆ ವಿದ್ಯಾರ್ಥಿಗಳು ನಡೆಸ್ಕೊಟ್ರು. ಚೆನ್ನಾಗಿತ್ತು. ಕಸನ ಯಾವ ರೀತಿ ನಾವು ಇದು ಮಾಡ್ಬೋದು, ಕಸ ಯಾವ ರೀತಿ ತೆಗಿಬೋದು, ಮನೆ ನಾವು ಕಸ ತಗೊಂಡೋಗಿ ಯಾವ ಒಂದು ನೀರಿನಲ್ಲಿ ಒಂದು ಕೆರೆ ಕಟ್ಟೆಗಳೆಲ್ಲ ಹಾಕಿದಾಗ ಅಲ್ಲಿನ ನೀರಿನ ಜೀವ ಜಂತುಗಳಿಗೆ ತೊಂದರೆ ಆಗುತ್ತೆ. ಮತ್ತು ಹೊರಗಡೆ ಹಾಕಿದಾಗ, ಹೊರಗಡೆ ಬಿಸಾಕಿದಾಗ ಒಂದು ಹಸು ಕರುಗಳು ತಿಂದು ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನು ಒಂದು ನಾಟಕದ ಮೂಲಕ ತಿಳಿಸ್ಕೊಟ್ರು. ಬೀದಿ ನಾಟಕದ ಮೂಲಕ ತಿಳಿಸ್ಕೊಟ್ರು, ಚೆನ್ನಾಗಿತ್ತು. ಮತ್ತು 35 ವಾರ್ಡಲ್ಲೂ ಫ್ಲಾಗಥಾನ್ ಕಾರ್ಯಕ್ರಮನ ಹಮ್ಮಿಕೊಂಡು ಎಲ್ಲ ಕಾರ್ಪೊರೇಟರ್ಸನ್ನು ಅವೇ ವಾರ್ಡಲ್ಲಿ ಮಾಡಿಕೊಂಡಿದ್ದಾರೆ. ನಾನು ಎಲ್ಲ ವಾರ್ಡ್ಗೂ ಹೋಗೋಕ್ಕಾಗಲಿಲ್ಲ, ಒಂದು 5-6 ವಾರ್ಡ್ಗೆ ಹೋದೆ. ಚೆನ್ನಾಗಿ ನಡೆಸ್ಕೊಟ್ರು. ಚೆನ್ನಾಗಿ ಹೋಗಿ ಅಲ್ಲಿನ ಕಸ ಎಲ್ಲ ತೆಗ್ದು ಸ್ಟಾರ್ಟಿಂಗು ನನ್ನ ವಾರ್ಡಲ್ಲಿ ಮಾಡಿದೆ. 9th ವಾರ್ಡಲ್ಲಿ ಎಲ್ಲ ಜನ ಭಾಗವಹಿಸಿದ್ರು, ಅಲ್ಲೂ ಚೆನ್ನಾಗಾಯಿತು. ಈ ಸಂದರ್ಭದಲ್ಲಿ ಪಾಲಿಕೆ ಉಪಮೇಯರ್ TK ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್, ಮಾಜಿ ಮೇಯರ್ ಲಲಿತಾ ರವೀಶ್, ನ್ಯಾಯಾಧೀಶಿ ನೂರು ನಿಸಾ, ತುಮಕೂರು ವಿವಿ ಕುಲಸಚಿವೆ ನಹೀದಾ ಜಂಜಮ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು, ಯುವಕರು, NCC, NSS ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು. ದಾವಣಗೆರೆ ಸಂಸದ GM ಸಿದ್ದೇಶ್ವರ್ ಕುಟುಂಬದ ಒಡೆತನಕ್ಕೆ ಸೇರಿರುವ GM ಟ್ರಸ್ಟ್ ಹೆಸರಿನಲ್ಲಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ಧೋಕಾ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದ್ದು, ಕಾಂಗ್ರೆಸ್ ಮುಖಂಡ ಹಾಗೂ ರೈತ ಜಿ ಪಾಲನೇತ್ರಯ್ಯ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಸಂಸದನ ಕುಟುಂಬದ ಮೇಲೆ ಆರೋಪದ ಸುರಿಮಳೆಗೈದಿದ್ದಾರೆ. ಈ ಸಂಬಂಧ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ರೈತ ಜಿ ಪಾಲನೇತ್ರಯ್ಯ, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ತಮ್ಮ ಸ್ವಂತ ಜಮೀನನ್ನು ಸೇರಿದಂತೆ 150 ಎಕರೆ ಜಮೀನು ಅವಶ್ಯಕತೆ ಇದೆ. ಸಂಸದ GM ಸಿದ್ದೇಶ್ವರ್ ತಮ್ಮ GM ಲಿಂಗರಾಜು ಪಾಲನೇತ್ರಯ್ಯ ಅವರನ್ನು ಸಂಪರ್ಕಿಸಿದ್ದು, ರೈತರ ಜಮೀನನ್ನು GM ಟ್ರಸ್ಟ್ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಹಣ ನೀಡದೆ ಅಕ್ರಮವಾಗಿ 150 ಎಕರೆ ಜಮೀನನ್ನು ಕಬಳಿಸಿ ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ಜಿ ಪಾಲನೇತ್ರಯ್ಯ ಅವರಿಗೆ ಸಂಬಂಧಿಸಿದಂತ ಸುಮಾರು 4 ಎಕರೆ ಜಮೀನನ್ನು ನಕಲಿ ಸಹಿ ಹಾಕಿ GM ಲಿಂಗರಾಜು ಸೇರಿದಂತೆ ಹಲವು ರೈತರ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರೈತರ ಜಮೀನನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡು ಸುಮಾರು 40 ಕೋಟಿ ಅಧಿಕ ಹಣವನ್ನು ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ನಡೆದ ತನ್ನ ಮಗನ ಕೊಲೆ ಪ್ರಕರಣಕ್ಕೂ ಸಹ ಅವರ ಕುಟುಂಬವೇ ಕಾರಣ. ಇನ್ನು ನಾವು ತುಮಕೂರಿನ ಬೈರಸಂದ್ರದಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇರುವ ತಮ್ಮ ಮತ್ತೊಂದು ಮನೆಗೆ ಏಕಾಏಕಿ ರೌಡಿಗಳೊಂದಿಗೆ ಆಗಮಿಸಿ ನನ್ನ ಬದಲು ನನ್ನ ಮಗನನ್ನ ಕೊಲೆ ಮಾಡಿದ್ದಾರೆ. ಇನ್ನು ನನ್ನ ಮಗನ ಕೊಲೆಗೂ ಸಹ ಅವರ ಕುಟುಂಬದ ಕೈವಾಡ ಇರುವ ಬಗ್ಗೆ ಮಾಹಿತಿ ಇದ್ದು ಅದರ ಪ್ರಕರಣವೂ ಸಹ ದೊಡ್ಡಬಳ್ಳಾಪುರದ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದು, ಒಂದೆಡೆ ಬಾಳಬೇಕಾಗಿದ್ದ ಮಗನನ್ನ ಬಲಿ ಪಡೆದರು ಅಂತ ಆಪಾದಿಸಿದ್ದಾರೆ.
ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ ಅವರ ಕುಟುಂಬದ ಮೇಲೆ ಕೇಸ್ ದಾಖಲಿಸುವುದಾಗಿ ಪಾಲನೇತ್ರಯ್ಯ ತಿಳಿಸಿದ್ದಾರೆ. ಅವರ ಆಫೀಸಲ್ಲಿ ನಮಗೆ ತಡ್ಲಾಂಗ್ಲ ಹೋಬಳಿ ಉಳ್ಕುಂಡೆ ಗ್ರಾಮದಲ್ಲಿ ಒಂದು ಸ್ಕೂಲ್ ಮಾಡೋದಕ್ಕೆ ನಮಗೆ ಒಂದು 120 ಎಕರೆಯಿಂದ 150 ಜಮೀನು ಬೇಕು ಅಂತ ನಮ್ಮ ಹತ್ರ 2014-15-16 ನಮ್ಮನ್ನ ಬಂದು ಕೇಳ್ಕೊಂಡ್ರು. ಕೇಳ್ಕೊಂಡಾಗ ನಾನು ಸ್ವಲ್ಪ ಸಣ್ಣ ಪುಟ್ಟ ಕೊಟ್ಟು ಅಗ್ರಿಮೆಂಟ್ಗಳು ಹಾಕ್ಕೊಂಡಿದ್ದೀನಿ, ಜಮೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ನಮಗೂ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗು ಮಾತುಕತೆ ಆಯಿತು. ಮಾತುಕತೆ ಆದ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, ಒಂದು ಎಂ ಐ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಒಂದು MI ಮಾಡ್ಕೊಂಡು ಸ್ಪೆಷಲ್ ಪವರ್ ಅಟಾರ್ನಿ ಮಾಡ್ಕೊಂಡ್ರು ನಮ್ಮ ಕಡೆಯಿಂದ. ನಾವು ಸದಾಶಿವ ಅಂತ ಉಳಿಕೊಂಡ್ರೆ ತಿರೋಗಿದ್ದಾರೆ, ಆಟೋದಲ್ಲಿ ತಿರೋಗಿದ್ದಾರೆ. ಅವರು MI ಮಾಡ್ಕೊಂಡ್ರು. ಮಾಡ್ಕೊಂಡ ಸಂದರ್ಭದಲ್ಲಿ ಏನಾಯಿತು, ಅವರು ರೈತರನ್ನೆಲ್ಲ ಪರಿಚಯ ಮಾಡಿಕೊಡು ನನಗೆ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಕಡೆಯಿಂದ ಪರಿಚಯ ಮಾಡಿಸ್ಕೊಂಡ್ರು. ನಾನು ಆಮೇಲೆ ಒಂದು 153 ಸರ್ವೆ ನಂಬರ್ 13 ಎಕರೆ 28 ಗುಂಟೆ ಅಂತ ಜಾಗ ಇತ್ತು ನ್ಯಾಷನಲ್ ಹೈವೇಲಿ, ದೊಡ್ಡಾಪುರ ನ್ಯಾಷನಲ್ ಹೈವೇಲಿ ಉಳಿಕೊಂಡು ದೊಡ್ಡಾಪುರ 13 ಎಕರೆ ಜಾಗ ಇತ್ತು ರೈತರದು. ಆದರೂ ನಾವೇನು ಮಾಡಿದ್ವಿ, ನಾನು ಒಂದು ಸಣ್ಣ ಮನೆ ಕೊಟ್ಟು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೆ. ಅದನ್ನೇನು ಮಾಡಿದ್ರು, ಕೇಸ್ ಇತ್ತು ಆ ಜಮೀನ ಮೇಲೆ. ಸುಮಾರು ಒಂದು 18-20 ಫ್ಯಾಮಿಲಿ ಮೂಲದವರು ಕೇಸ್ ಹಾಕ್ಕೊಂಡಿದ್ರು ಆ ಜಮೀನ ಮೇಲೆ. ಆ ಜಮೀನು ವಯಸ್ಸು ತುಂಬ ತೆಗೆಸ್ಕೊಂಡು ನಾನು ಜಮೀನು ತಗೊಳ್ತೀನಿ ಅಂತ ಹೇಳಿದವರು. 13 ಎಕರೆ 28 ಗುಂಟೆ ಜಮೀನು, 5 ಜನ ಓನರ್ 5 ಬರ್ತಾರೆ ಅದರಲ್ಲಿ. ಆಗಲೇ 3 ಜನ ಓನರ್ ಕಡೆಯಿಂದ ಅವರೇ ಡೈರೆಕ್ಟಾಗಿ ಹೋಗ್ಬಿಟ್ಟು ಜಮೀನು ತಗೊಂಡ್ಬಿಟ್ಟು ನನ್ನದು ದುಡ್ಡು ಕೊಡಲಿಲ್ಲ. ಎಷ್ಟು? ನನ್ನದು 75 ಲಕ್ಷ ರೂಪಾಯಿ ಕೊಡಬೇಕು. ಒಟ್ಟಾರೆ ಕಳೆದ 2 ದಿನಗಳಿಂದ ಜಿಎಂ ಸಿದ್ದೇಶ್ವರ್ ಕುಟುಂಬದ ಸದಸ್ಯರು ಅವಾಲ ದಂಧೆಯಲ್ಲಿ ತೊಡಗಿದ್ದಾರೆ ಎನ್ನುವ ಆರೋಪಗಳು ಸಹ ಕೇಳಿ ಬರುತ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡ ಜಿ ಪಾಲನೇತ್ರಯ್ಯ ಮಾಡುತ್ತಿರುವ ಆರೋಪ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದು ಪ್ರಕರಣ ಯಾವ ಹಂತ ತಲುಪಲಿದೆ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಅರ್ಧಕ್ಕೆ ಓದು ನಿಲ್ಲಿಸಿದ 10ನೇ ತರಗತಿಯ ನಂತರ ಕಲಿಯಲಾಗದೆ ಉದ್ಯೋಗ ಮಾಡಬೇಕೆಂಬ ಗ್ರಾಮೀಣ ಯುವ ಜನತೆಗೆ GTTC ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರ ಸೇರಿರುವುದರಿಂದ ವಿದ್ಯೆಯ ಜೊತೆಗೆ ಉದ್ಯೋಗವೂ ಲಭ್ಯವಾಗಲಿದೆ ಅಂತ ತುಮಕೂರಿನಲ್ಲಿ ಕೌಶಲ್ಯ ಅಭಿವೃದ್ಧಿಯ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು. ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ GTTC ಕೇಂದ್ರದಲ್ಲಿ GTCC ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಸಹಯೋಗದಲ್ಲಿ 10ನೇ ತರಗತಿ ನಂತರ ಗ್ರಾಮೀಣ ಭಾಗದ ಯುವಕರಿಗೆ ಇರುವ ಅವಕಾಶಗಳು ಎಂಬ ವಿಚಾರ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ, GTTC ಸೇರಿರುವುದರಿಂದ ಕಲಿಯುವ ಜೊತೆಗೆ ಶೇಕಡ 100ರಷ್ಟು ಉದ್ಯೋಗ ಲಭಿಸಲಿದೆ. ಸ್ವಯಂ ಉದ್ಯೋಗ ತರಬೇತಿಯಿಂದ ತನ್ನ ಕಾಲ ಮೇಲೆ ತಾನೇ ನಿಲ್ಲಬೇಕೆಂಬ ಯುವ ಜನತೆಯ ಆಶಯ ಈಡೇರಲಿದೆ. ಹಾಗಾಗಿ ಈ 2 ಕಲಿಕಾ ಕೇಂದ್ರಗಳತ್ತ ಜಿಲ್ಲೆಯ ಯುವ ಜನರು ಗಮನಹರಿಸಬೇಕು ಎಂದರು. ಪದವಿ ಪೂರೈಸಿದ ಎಲ್ಲರಿಗೂ ಅವರ ವಿದ್ಯಾರ್ಹತೆ ತಕ್ಕಂತೆ ಉದ್ಯೋಗ ದೊರೆಯುತ್ತದೆ ಎಂಬ ಖಾತರಿ ಇಲ್ಲ. ಹಾಗಾಗಿ PUC ಸರಿಸಮಾನ GTTC 3 ವರ್ಷಗಳ ಥಿಯರಿ ಮತ್ತು 1 ವರ್ಷದ ಪ್ರಾಕ್ಟಿಕಲ್ ಶಿಕ್ಷಣ ಪಡೆದರೆ ಸ್ಥಳೀಯ ಕೈಗಾರಿಕಾ ಪ್ರದೇಶಗಳಲ್ಲಿ ಲಭ್ಯವಿರುವ ಉದ್ಯೋಗವನ್ನ ದೊರಕಿಸಿಕೊಡಲು ಸಂಸ್ಥೆ ನೆರವಾಗಲಿದೆ ಎಂದರು. ಜಿಲ್ಲೆಯಾದ್ಯಂತ ನಮ್ಮ ಯುವಕರಿಗೆ ಏನಾದರೂ ಒಂದು ಸ್ವಲ್ಪ ಅನುಕೂಲ ಆಗಲಿ. ತುಮಕೂರಿನಲ್ಲೂ ಸಹಿತ ಇಂಥ ಒಳ್ಳೆ ತರಬೇತಿ ಸಂಸ್ಥೆ ಇದೆ. SSLC ಆದಮೇಲೆ PUC, ITI, ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್ ಮಕ್ಕಳು ತುಂಬ ಜನ ಅಡ್ಡದಾರಿ ಹಿಡಿತಿದ್ದಾರೆ. ಸುಮ್ಮನೆ ಸಾಲುಗಳಿಗೆ ಎಲ್ಲೆಲ್ಲೋ ಕೈ ಚಾಚ್ತಾ ಇದ್ದಾರೆ. ಮದುವೆ ಹಂತಕ್ಕೆ ಬಂದಾಗ ಒದ್ದಾಟ ಶುರು ಮಾಡ್ಕೊಳ್ತಾರೆ. ಅವ್ರಿಗೆ ಏನಾದರೂ ಒಂದು ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಈ ಕ್ಯಾಂಪಸ್ಗೆ ಬಂದು ಭೇಟಿ ಅಂತ ಅಷ್ಟಿತ್ತ ಬಂದು ಇಲ್ಲಿ ಬೇರೆ ಇನ್ಯಾವ ನಮಗಿದು ಈ ಸಭೆ ಇದೆ, ಈ ಥರ ಇಂಟ್ರಡಕ್ಷನ್ ಇದೆ ಅಂತ ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಮ್ಗೆ ಗೊತ್ತಿರಲಿಲ್ಲ. ಇದು ಇವತ್ತು ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಇದ್ರ ಬಗ್ಗೆ ಒಂಚೂರು ಪ್ರಚಾರ ಕೊಡಿ. ಇದಕ್ಕೆ ನಮ್ಮ ಯುವಕರು ಜಿಲ್ಲೆಯಲ್ಲಿ ಏನು ಮಾಡಬೇಕು ಅಂತ ಮುಂದಕ್ಕೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಪ್ರತಿಯೊಬ್ಬರು ನೋಡ್ತಾ ಇರೋದೇನು, ಅದ್ರ ಮಗ ಇಂಜಿನಿಯರಿಂಗ್ ಹೋಗಬೇಕು ಇಲ್ಲ ಮೆಡಿಕಲ್ ಹೋಗಬೇಕು. ಆ ಇಂಜಿನಿಯರಿಂಗ್ ಓದ್ದವ್ರ ಕಷ್ಟಗಳು ಅವ್ರಿಗೆ ಗೊತ್ತು. ನೀವುಗಳು ಎಷ್ಟೋ ಜನ ತಾವುಗಳು ಇಲ್ಲಿ GTTC ವಿದ್ಯಾರ್ಥಿಗಳಿದ್ದೀರಲ್ಲ, ನೀವೇ ಭಾಗ್ಯಶಾಲಿ. ನಿಮ್ಮದು ಕೋರ್ಸ್ 3 ವರ್ಷ ಅಥವಾ 3+1 4 ಇಯರ್ಸ್ ಮುಗಿದ ಮೇಲೆ ನಿಮಗೆಲ್ರಿಗೂ 100% ಪ್ಲೇಸ್ಮೆಂಟ್ ಇದೆಯಾ? ನಿಮಗೆಲ್ರಿಗೂ
ಸ್ಟೈಫಂಡ್ಗಳು ಸಿಗ್ತಾವ, ಒಳ್ಳೊಳ್ಳೆ ಕಂಪ್ನಿಯಲ್ಲಿ ನಿಮಗೆ ಅಲ್ಲಿ ತರಬೇತಿಗಳು ಸಿಗ್ತಾವಲ್ವ, ನಿಮ್ಗೆ ಇಂಟರ್ನ್ಶಿಪ್ ಅಂತ ಹೇಳಿ. ಇನ್ನು ಕಾರ್ಯಾಗಾರದಲ್ಲಿ ಹಿರೇಹಳ್ಳಿಯ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಮಕ್ಕಳು ಹಾಗೂ ತಾಲೂಕಿನ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳ ಉಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅಕ್ರಮ ಮದ್ಯ ಮಾರಾಟಗಾರರ ಮೇಲೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ತಿಪಟೂರು ತಾಲೂಕಿನ ಹುಚ್ಚನಹಟ್ಟಿ ಗ್ರಾಮದ ಮಹಿಳೆಯರು ಪ್ರತಿಭಟನೆ ನಡೆಸಿ ಅಬಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ಹುಚ್ಚನಹಟ್ಟಿ ಗ್ರಾಮದಲ್ಲಿ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡಲಾಗುತ್ತಿದ್ದು ಅಕ್ರಮ ಮದ್ಯ ಮಾರಾಟದಲ್ಲಿ ಅಬಕಾರಿ ಪೊಲೀಸರೇ ಶಾಮೀಲಾಗಿದ್ದಾರೆ. ಅಕ್ರಮ ಮದ್ಯ ಮಾರಾಟದಿಂದ ಕುಡಿತದ ಚಟಕ್ಕೆ ಬಲಿಯಾಗಿ ಹತ್ತಾರು ಕುಟುಂಬಗಳು ಬೀದಿಗೆ ಬೀಳುವಂತಾಗಿದೆ. ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿರುವ ಬಗ್ಗೆ ಅಬಕಾರಿ ಇಲಾಖೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಅಕ್ರಮ ಮದ್ಯ ಮಾರಾಟ ನಿಂತಿಲ್ಲ ಅಂತ ಪ್ರತಿಭಟನೆ ನಡೆಸಿದ ಮಹಿಳೆಯರು ತಹಶೀಲ್ದಾರ್ ಪವನ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಅಬಕಾರಿ ಆಫೀಸ್ಗೆ ಒಂದು ಗಣಪ ಒಂದು ಆನ್ಲೈನ್ ಮಾಡಿಸ್ತೀವಿ. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಬಾಲರಾಜು, ಹುಚ್ಚನ ಹಟ್ಟಿಯಲ್ಲಿ ಸುಮಾರು 8ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ. ಅಕ್ರಮ ಮದ್ಯ ಮಾರಾಟ ತಡೆಯಬೇಕು ಅಂತ ಒತ್ತಾಯಿಸಿ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆಗೆ ಅನೇಕ ಬಾರಿ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರ ಕೂಡಲೇ ಅಬಕಾರಿ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೂ ಹುಚ್ಚನ ಹಟ್ಟಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ತಡೆಯಬೇಕು ಅಂತ ಒತ್ತಾಯಿಸಿದರು. ಅಲ್ಲ ಸರ್, ಎಲ್ಲ ಅಂಗಡಿಗಳು ಎಣ್ಣೆ ಮಾಡ್ತಾರೆ. ಯಾವೂರಲ್ಲಿ? ಉಚ್ಚನಹಟ್ಟಿ. ಹಾಂ, ಏನಾರ ಪೊಲೀಸ್ಗಳು ಏನಾರು ಬಂದರೆ ಬಾಯಿ ಬಂದಂಗೆ ಬೈತಾರಲ್ಲ ನಮ್ಮನ್ನೆಲ್ಲ. ನೀವೇನಾರು ಅಬಕಾರಿ ಇಲಾಖೆ ಗಮನಕ್ಕೆ ತಂದಿದ್ದೀರಾ? ಏನಂತಾರೆ? ಅದೇ ಕೊಟ್ಬಂದಿದ್ದು ಸರ್, ಈ ಥರ ಮಾಡ್ತಾರೆ ಅಂತವ. 27ನೇ ತಾರೀಕಿನ ಕೊಟ್ಬಂದಿದ್ದು ಸರ್. ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತೇನೋ ಬಂದಿದ್ರಲ್ಲ, ಗೊತ್ತಿಲ್ಲ. ಎಷ್ಟು ಅಂಗಡಿಗಳು ಮಾಡ್ತಾರೆ? 8 ಅಂಗಡಿ. 8 ಅಂಗಡಿ ಮನೆಗಳಲ್ಲಿ ಮಾಡ್ತಾರೆ. ಮನೆಯಿಂದ ತಂದು ಅಲ್ಲಿಂದ ಇದು ಮಾಡ್ಕೊತಾರೆ. ಮನೆಗಳಲ್ಲಿ ಮಾಡ್ತಾರೆ? ಇಲ್ಲ, ಅಲ್ಲಿ ಅಂಗಡಿಗೆ ಸಪ್ಲೈ ಮಾಡ್ಕೊತಾರೆ ಮನೆಯಲ್ಲಿ ಮಡಿಕೊಂಡು. ಎಷ್ಟು ಗ್ರಾಮ ನಿಮ್ಮದು? 1000 ಜನಸಂಖ್ಯೆ ಇದೆ ಸರ್. 1000 ಜನಸಂಖ್ಯೆ ಇದೆ. ಪ್ರತಿಭಟನೆಯಲ್ಲಿ ಮುಖಂಡರಾದ ಶಿವಕುಮಾರ್, ಗ್ರಾಮದ ಮಹಿಳೆಯರಾದ ಗೌರಮ್ಮ, ಶಿವಮ್ಮ, ಗಂಗಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಆಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಈ ಬಾರಿ ಗಣರಾಜ್ಯೋತ್ಸವವನ್ನ ಗೌರಿಬಿದನೂರು ತಾಲೂಕು ಆಡಳಿತ, ಎಲ್ಲಾ ಕನ್ನಡಪರ ಸಂಘಟನೆಗಳು, ರೈತ ಮುಖಂಡರು, ಇನ್ನಿತರೆ ಸೇವಾ ಸಂಘಗಳ ಸಹಯೋಜನೆಯೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಅಂತ ತಹಶೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದ್ದಾರೆ. ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಗಣರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸಾಕಾರಗೊಳಿಸುವ ಅವಕಾಶ ಗಣರಾಜ್ಯೋತ್ಸವದಲ್ಲಿ ಕಾಣಬಹುದಾಗಿದೆ. ಅವರ ಆಶಯದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ನಾಣ್ಣುಡಿಯನ್ನು ನಾವು ಸಾಕಾರಗೊಳಿಸಬೇಕಿದೆ. ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಸಹಕಾರದೊಂದಿಗೆ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ಇದೇ ವೇಳೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನ ಸನ್ಮಾನ ಸಹ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಪೌರ ಕಾರ್ಮಿಕರು, ನಿವೃತ್ತ ಸೈನಿಕರು, ಕನ್ನಡಪರ ಸಂಘಟನೆ ಪದಾಧಿಕಾರಿಗಳು, ಪತ್ರಕರ್ತರು, ರೈತ ಮುಖಂಡರಿಗೆ ಸನ್ಮಾನ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಒಂದು ಪ್ರಥಮವಾಗಿ ಸ್ಥಳ ಅನ್ನೋದು, ಒಂದು ಸ್ಥಳವನ್ನು ಎಲ್ಲಿ ಮಾಡೋಣ, ಪ್ರತಿ ಸಲ ಮಾಡಿರುವಂಥದ್ದು ಸ್ಟೇಡಿಯಂ. ಎಲ್ಲರೂ ಅಲ್ಲೇನ ಏನಾದರೂ ಅಬ್ಜೆಕ್ಷನ್ ಏನಿಲ್ಲಲ್ಲ? ಓಕೆ, ಸ್ಟೇಡಿಯಂ ಸ್ಥಳ ಓಕೆ, ಓಕೆ ಕರೆಕ್ಟ್. ಆಮೇಲೆ ಇನ್ನು ಟೈಮಿಂಗು, ಒಂದು ಧ್ವಜಾರೋಹಣ ಫಸ್ಟ್ ನಾವು 8 ಗಂಟೆಗೆ ಇಲ್ಲಿ ನಮ್ಮ ತಾಲೂಕು ಆಫೀಸಲ್ಲಿ ಮಾಡ್ತೀವಿ. ತಾವೆಲ್ಲರೂ ಅಲ್ಲಿನೇ ಅಲ್ಲೇ ಹೇಗೋ ಅದಲ್ಲೇ ಬಂದಿರ್ತೀವಿ. ಇದನ್ನು ಮುಗಿಸ್ಕೊಂಡು ನಾವು ಅಲ್ಲಿ ಇದನ್ನು ಮಾಡೋಣ. ಸೊ ಎಲ್ಲರೂ 8:45 ಅಂದರೆ 9 ಗಂಟೆ ಒಳಗಾಗಿ ಅಲ್ಲಿ ಧ್ವಜಾರೋಹಣವನ್ನು ಮಾಡಬೇಕಾಗತ್ತೆ ನಾವು. ಸೊ ನಾವೆಲ್ಲರೂ ಕೂಡ ಅಲ್ಲಿ ಇರೋಣ. ಆಮೇಲೆ ಧ್ವಜಾರೋಹಣ ಮತ್ತು ನಿರೂಪಣೆಗೆ ಸಂಬಂಧಪಟ್ಟಂಗೆ ಆ ಏನು ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಬಿಇಒ ಆಫೀಸಿಂದ ಅವರು ಮಾಡ್ಕೋಬೇಕು. ಪಥ ಸಂಚಲನೆ ವ್ಯವಸ್ಥೆಯನ್ನು ಯೂಶ್ವಲಿ ಏನು ಮಾಡ್ತಾರೆ, ಒಂದು ಬಿಇಒ ಆಫೀಸು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ವಹಿಸ್ಕೋತಾರೆ. ಸೊ ಎರಡೂ ಕೂಡ ಅವ್ರಿಗೆ ವಹಿಸೋಣ. ಪಥ ಸಂಚಲನೆ ಅದು ನಿರ್ವಹಣೆ ವ್ಯವಸ್ಥೆ, ಈ ಎರಡು ಇಲಾಖೆಗಳ ಜವಾಬ್ದಾರಿಯನ್ನು ವಹಿಸೋಣ.
ಪಥಸಂಚಲನೆ ಆಮೇಲೆ ಅಲ್ಲಿ ಆಯ್ಕೆಯಾದ ಪಥಸಂಚಲನಿಗೆ ಆಯ್ಕೆಯಾದ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಬಂದ್ರೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಅವ್ರಿಗೇನು ಪ್ರೈಸ್ ಕೊಡುವಂತ ವ್ಯವಸ್ಥೆನೂ ಮಾಡೋಣ. ಸೊ ಆ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನ ಪೊಲೀಸ್ ಇಲಾಖೆಗೆ ವಹಿಸೋಣ. ಇದೇ ವೇಳೆಯಲ್ಲಿ ಸಭೆಯಲ್ಲಿ ಪೌರಾಯುಕ್ತೆ ಎಂಡಿ ಗೀತಾ, ಬಿಇಒ ಶ್ರೀನಿವಾಸ್ ಮೂರ್ತಿ, ಕನ್ನಡ ಪರ ಸಂಘಟನೆಗಳು, ರೈತ ಮುಖಂಡರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೈಲಹೊಂಗಲ ತಾಲೂಕು ಆಡಳಿತ ಮಿನಿ ವಿಧಾನಸೌಧದಲ್ಲಿ ಇರುವ ಎಲ್ಲಾ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿತ್ತು. ಅದಕ್ಕೆ ಕಡಿವಾಣ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ಇವರ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ಮಿನಿ ವಿಧಾನಸೌಧದಲ್ಲಿ ಇರುವ ಎಲ್ಲಾ ಸರ್ಕಾರದ ಕಚೇರಿಗಳಲ್ಲಿ ಸಾರ್ವಜನಿಕರ ಹಾಗೂ ರೈತರ ಪ್ರತಿಯೊಂದು ಕೆಲಸಕ್ಕೆ ಅಧಿಕಾರಿಗಳು ಹಣ ವಸೂಲಿಗೆ ಇಳಿದಿದ್ದು ಅದರಲ್ಲಿ ಸರ್ವೆ ಅಧಿಕಾರಿಗಳಂತೂ ಹಣ ಪಡೆಯುವ ಮಿಷಿನ್ ಆಗಿದ್ದು ಈ ಅಧಿಕಾರಿಗಳಿಗೆ ಹಣ ನೀಡದೆ ಕೆಲಸನೇ ಆಗಲ್ಲ. ಹೀಗಾಗಿ ಹಣಕಾಸಿನ ವ್ಯವಹಾರಕ್ಕಾಗಿ ವಿಧಾನಸೌಧ ಮುಂದೆಲ್ಲ ಏಜೆಂಟರ ಅಡ್ಡಗಳು ಇದ್ದು ಇವರ ಮುಖಾಂತರ ಹೋದ್ರೆ ಮಾತ್ರ ಕೆಲಸ, ಇಲ್ಲದಿದ್ದರೆ ಅಲೆದಾಟ ತಪ್ಪಿದ್ದಲ್ಲ. ಸ್ಥಳೀಯ ಶಾಸಕರಂತೂ ಇದಕ್ಕೆ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಮೈಮರೆತಿದ್ದಾರೆ. ಹೀಗಾದ್ರೆ ರೈತರ ಗೋಳು ಕೇಳುವರು ಯಾರು? ಇದರಿಂದ ಬೇಸತ್ತ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ವತಿಯಿಂದ ಇಂದು ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಮಿನಿ ವಿಧಾನಸೌಧದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಬೈಲಹೊಂಗಲ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ನೀಡಲಾಯಿತು. ಈರನಗೌಡ, ಶೀಲವಂತರ, ಅಮೋಕ್ ಟಿವಿ, ಬೈಲಹೊಂಗಲ. ಇರ್ತಕ್ಕಂಥ ಎಲ್ಲ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಯಾವ ಕೆಲಸವನ್ನು ಮಾಡ್ಕೋಬೇಕಂದ್ರೆ ಏಜೆಂಟ್ ಥ್ರೂ ಹೋಗಿ ಹಣವನ್ನು ಕೊಡುವಂಥ ವ್ಯವಸ್ಥೆಗಳು ಪ್ರಾರಂಭ ಆಗಿದ್ದಾವೆ. ಅದರ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಗೆ ನಡೀತಕ್ಕಂಥ ಒಂದು ಹೋರಾಟ. ಸರ್, ಏಜೆಂಟ್ರ ಹಾವಳಿ ಅಂತೀರಾ, ಆದರೆ ಸಾಕ್ಷಿ ಎಲ್ಲಿದೆ ಸರ್? ಏನು ಪ್ರೂಫ್ ಅಂತ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಸರಿ, ನಾವು ಈಗಾಗಲೇ ಅನೇಕ ರೈತರು ಇಲ್ಲಿ ಕುಳಿತಿರ್ತಕ್ಕಂಥವ್ರು ಬೋದು, ಅನೇಕ ರೀತಿಯಾಗಿರ್ತ ರೈತರು ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಅರ್ಜಿಯ ಪ್ರತಿಗಳು ನಮ್ಮಲ್ಲಿ ಇದ್ದಾವೆ. ಅಲ್ಲಿ ನೇರವಾಗಿ ಸರ್ವೆಗೆ ಬಂದಿರತಕ್ಕಂಥ ಅಧಿಕಾರಿಗಳು ಹಣವನ್ನು ಕೇಳಿರ್ತಕ್ಕಂಥವು ಕೂಡ ನಮ್ಮಲ್ಲಿ ಇದ್ದಾವೆ. ಅದರ ಜೊತೆಗೆ ಹಣ ಕೊಟ್ಟರೂ ಸಹಿತ ವೇಗವಾಗಿ ಕೆಲಸವನ್ನು ಮಾಡದಂಥ ಪರಿಸ್ಥಿತಿಗಳು ಕೂಡ ಈ ಒಂದು ನಿದರ್ಶನವನ್ನು ಅಂತ ನೈಜವಾಗಿರ್ತಕ್ಕಂಥ ನಿದರ್ಶನಗಳು ಕೂಡ ಇದ್ದಾವೆ. ಅದರಲ್ಲಿ ಇನ್ನೊಂದು ಏನು ಅಂತಂದರೆ, ಯಾರು ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡು ಹೋಗಿ ಹಣವನ್ನು ಕೊಟ್ಟು ಕೆಲಸ ಮಾಡಿಕೊಂಡ್ರೆ, ಒಬ್ಬ ಅರ್ಜಿ ಕೊಟ್ಟವನು ಹಣ ಕೊಡದೇ ಇದ್ದರೆ ಅವನ ಕೆಲಸ 15 ದಿವಸ ತಿಂಗಳ ಹೋಗುತ್ತೆ. ಹಣ ಕೊಟ್ಟು ಅವತ್ತೇ ಅರ್ಜಿ ಕೊಟ್ಟು ಅವತ್ತೇ ಸರ್ವೆ ಮಾಡಿಸ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಅವ್ರ ಕಚೇರಿ ಒಳಗಡೆ ಇದ್ದಾವೆ. ಅವನು ಯಾಕೆ ಒಂದಿನದೊಳಗಡೆ ಆಯಿತು, ಈ ಮೊದಲುಗಡೆ ಅರ್ಜಿ ಸಲ್ಲಿಸಿದವನು ಒಂದು ತಿಂಗಳು ಯಾಕೆ ವಿಳಂಬ ಆಯಿತು ಅನ್ನೋದು ಅವರೇ ಹೇಳಬೇಕು. ಅದಕ್ಕೆ ಉತ್ತರ ಇದೇ ಏಜೆಂಟ್ರ ಅವಳಿ ಲೈವವಾಗಿ ಇರ್ತಕ್ಕಂಥ ನಿದರ್ಶನಗಳು. ಅಂಥ ಅಧಿಕಾರಿಗಳಂತಂದರೆ ಮೇಲಿನಿಂದ ಬಂದವರಲ್ಲ, ಅವರೂ ಕೂಡ ರೈತರ ಮಕ್ಕಳನ್ನ ಇರ್ತಾರೆ. ಯಾವುದೋ ಒಬ್ಬ ಅಧಿಕಾರಿ ಮಗನ ಇರ್ತಾನೆ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಾನೆ. ಅವರು ಇವತ್ತು ಸುಧಾರಿಸ್ಯಾರು, ನಾಳೆ ಸುಧಾರಿಸ್ಯಾರು ಅನ್ನುವಂಥ ಜನ, ಅದರೊಳಗಡೆ ರೈತ ಪರವಾಗಿರ್ತಕ್ಕಂಥ ಜನ ಏನಿರುತ್ತೆ ಅಂತಂದರೆ, ಅವರು ಕೂಡ ಅಧಿಕಾರಿಗಳು ನಮ್ಮವರು. ಒಬ್ಬ ಪ್ಯೂನಿದ್ರೂ ಸಹಿತ ಒಬ್ಬ ರೈತ ಎಷ್ಟೋ ಶ್ರೀಮಂತ ಕೋಟ್ಯಾಧೀಶಿದ್ರು ಸೈಬರ್ ಅನ್ನಲ್ದ ಮಾತಾಡುವಂಥ ಪದ್ಧತಿ ಒಳಗಡೆ ರೈತರು ಇರೋಲ್ಲ, ಅಷ್ಟು ಗೌರವವನ್ನು ಕೊಟ್ಟಿರ್ತಾರೆ. ರಾಜ್ಯ ಸರ್ಕಾರದ ಕಾಡುಗೊಲ್ಲರ ಅಭಿವೃದ್ಧಿಗಾಗಿ ಕಾಡುಗೊಲ್ಲ ನಿಗಮ ಸ್ಥಾಪನೆ ಮಾಡಿದ್ದು, ಆ ಸಮುದಾಯದ ಜನತೆ ಉಪಯೋಗ ಪಡೆದುಕೊಳ್ಳುವಂತೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕಾಡುಗೊಲ್ಲ ನಿಗಮಕ್ಕೆ 20 ಕೋಟಿ ಹಣ ನೀಡಲಾಗಿದ್ದು, ಈ ಹಣವನ್ನು ಪ್ರಸಕ್ತ ಆರ್ಥಿಕ ವರ್ಷದಲ್ಲೇ ಉಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾಡುಗೊಲ್ಲ ನಿಗಮದಡಿ ದೊರೆಯುವ ಸವಲತ್ತುಗಳನ್ನು ಬಳಸಿಕೊಳ್ಳುವ ಸಂಬಂಧ ಹಿಂದುಳಿದ ವರ್ಗಗಳ ಇಲಾಖೆ ಕಾರ್ಯದರ್ಶಿ ತುಳಸಿ ಮುದ್ದಿನೇನಿ ಅವರ ಜೊತೆ ಟಿಬಿ ಜಯಚಂದ್ರ ಅವರು ವಿಧಾನಸೌಧದಲ್ಲಿ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದುಳಿದ ವರ್ಗಗಳ ಇಲಾಖೆ ಕಾರ್ಯದರ್ಶಿ ತುಳಸಿ ಮುದ್ದಿನೇನಿ ಅವರು, ಸದ್ಯಕ್ಕೆ ಕಾಡುಗೊಲ್ಲ ನಿಗಮದಲ್ಲಿ 20 ಕೋಟಿ ಹಣವಿದ್ದು, ಮೇಕೆ ಕುರಿ ಸಾಗಾಣಿಕೆ ಸೇರಿದಂತೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳುವವರಿಗೆ ಕೊಳವೆ ಬಾವಿ ಹಾಕಿಸಲು ಹಾಗೂ ಶೈಕ್ಷಣಿಕ ಸಾಲ ನೀಡಲು ಹಣವನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.